ಜೆಡಿಎಸ್ ನಾಯಕ ಎಚ್ ಡಿ ರೇವಣ್ಣ ಸಿಎಂ ಸಿದ್ದರಾಮಯ್ಯಗೆ ಸವಾಲನ್ನು ಹಾಕಿದ್ದಾರೆ. ಸಿದ್ದರಾಮಯ್ಯ ಬೇಕಾದ್ರೆ ರಾಹುಲ್ ಗಾಂಧಿಯನ್ನ ಕರೆತಂದು ನನ್ನ ವಿರುದ್ಧ ನಿಲ್ಲಿಸ್ಲಿ, ರಾಹುಲ್ ನಮ್ಮ ಕ್ಷೇತ್ರದಿಂದ ನಿಂತು ಒಂದು ಚುನಾವಣೆ ನಡೆಸಿಕೊಂಡು ಹೋಗ್ಲಿ, ನನ್ನ ಕ್ಷೇತ್ರದಲ್ಲಿ ಸರ್ಕಾರಿ ಅಧಿಕಾರಿಗಳು ಬಾಡೂಟ ಹಾಕಿಸಿ ಹಣ ಹಂಚ್ತಾ ಇದ್ದಾರೆ, ರಾಜೀನಾಮೆ ಅಂಗೀಕಾರವಾಗದಿದ್ರೂ ಅಧಿಕಾರಿಗಳಿಂದ ಬಾಡೂಟ ನಡೀತಾ ಇದೆ, ಬಾಗೂರು ಮಂಚೇಗೌಡ ವಿರುದ್ಧ ಪರೋಕ್ಷವಾಗಿ ರೇವಣ್ಣ ಕಿಡಿಕಾರಿದ್ದಾರೆ. ಮಂಜೇಗೌಡ ಸಿಎಂ ಆಪ್ತ ಹಾಗೂ ಹೊಳೆನರಸೀಪುರ ಕಾಂಗ್ರೆಸ್ ಟಿಕೆಟ್ನ ಆಕಾಂಕ್ಷಿಯೂ ಹೌದು. ಹಾಸನ ಜಿಲ್ಲೆಯಲ್ಲಿ ನಿಷ್ಪಕ್ಷಪಾತವಾಗಿ ಚುನಾವಣೆಯನ್ನ ನಡೆಸಬೇಕು, ಇಲ್ಲದಿದ್ರೆ ಚುನಾವಣಾ ಆಯೋಗದ ಎದುರು ಧರಣಿ ನಡೆಸಬೇಕಾಗತ್ತೆ ಅಂತಲೂ ಕೂಡ ಹೇಳಿದ್ದಾರೆ ರೇವಣ್ಣ. ಹಾಸನದಲ್ಲಿ ಸುವರ್ಣ ನ್ಯೂಸ್ಗೆ ಎಚ್ ಡಿ ರೇವಣ್ಣ ಕೊಟ್ಟಿರುವಂತಹ ಹೇಳಿಕೆ ಇದು. ಈ ಕೆಲವರು ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅಧಿಕಾರಿಗಳು ಇನ್ನೂ ರಾಜೀನಾಮೆ ಅಂಗೀಕಾರ ಆಗಿಲ್ಲ, ದುಡ್ಡಂತವ್ರೆ ಇಂಥವ್ರಿಗೆ ಸರ್ಕಾರಿ ಅಧಿಕಾರಿಗಳು ಏನ್ರಿ, ಯಾರು ಹಿಡಿಯೋರು ಪಡೆಯೋರು ಯಾರೂ ಇಲ್ಲ, ರಾಜರಸ್ತಾಗಿ ದುಡ್ಡು ಬಾಡ್ಡೂಟ ಅಂತ ನೀವೇ ಹೇಳ್ತೀರಿ, ಏನು ಕ್ರಮ ತಗೋತೀರಿ? ಅದು ಏನಾರು ಮಾಡ್ಕೊಳ್ಳಿ ಬಿಡ್ರಿ, ಇನ್ನೂ ರಾಜೀನಾಮೆ ಅಂಗೀಕಾರ ಆಗಿಲ್ಲ, ದುಡ್ಡು ಹಂಚ್ತಾವ್ರಲ್ರಿ, ಬಾಡ್ಡೂಟ ಹಾಕ್ತಾವಲ್ರಿ, ಅದು ಸಿದ್ದರಾಮಯ್ಯವ್ರು ಹೇಳ್ಬೇಕಪ್ಪ. ನನಗೇನು ಗೊತ್ತು, ಏ ರಾಜೀನಾಮೆ ಕೊಡಿಸ್ತೀನಿ ಬಾರೆ ಅಂತ ಹೇಳ್ತಾರೆ, ನಾನು ಯಾಕವಲ್ಲ, ಯಾರನ್ನಾರು ಹಾಕೊಳ್ಳಪ್ಪ, ಬೇಕಾದ್ರೆ ನಮ್ದೇನಿಲ್ಲ, ಬೇಕಾದ್ರೆ ಯಾರನ್ನು ಬೇಕಾದ್ರೂ ನಿಲ್ಲಿಸ್ಕೊಂಡು ನಾವೇನು ಬೇಡ ಅನ್ನೋದು. ಬೇಕಾದ್ರೆ ಅಂತ ಇದ್ರೆ ರಾಹುಲ್ ಗಾಂಧಿ ಅವ್ರು ಬೇಕಾದ್ರೆ ಇಲ್ಲೊಂದು ನಿಂತು ಇಲ್ಲೊಂದು ಚುನಾವಣೆ ನಡೆಸುವನು, ಬೇಕಾದ್ರೆ ಯಾರು ಅವರೇ ಮೊಕ್ಕಂ ಮಾಡಲಿ, ಬೇಕಾದ್ರೆ ರಾಹುಲ್ ಗಾಂಧಿ ಬೇಡ ಅಂತೀನ, ನನಗೇನಾಗಬೇಕಾಗುತ್ತೆ, ಕೆಲಸ ಮಾಡಿ ಜನದ ಕೆಲಸ ಮಾಡಿ ಓಟ್ ಹಾಕ್ತಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್, ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಎಚ್ ಡಿ ರೇವಣ್ಣ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸವಾಲನ್ನ ಹಾಕಿದ್ದಾರೆ, ಏನಂತ ಸವಾಲ್ ಹಾಕಿದ್ದಾರೆ, ಏನಂತ ಆರೋಪ ಮಾಡುತ್ತಿದ್ದಾರೆ? ಶ್ವೇತಾ, ಮಾಜಿ ಸಚಿವ ಹಾಗೂ ಜೆಡಿಎಸ್ ನಾಯಕ ಎಚ್ ಡಿ ರೇವಣ್ಣ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಸವಾಲನ್ನ ಹಾಕಿದ್ದಾರೆ. ಈ ಹೊಳೆನರಸೀಪುರ ಕ್ಷೇತ್ರದಿಂದ ನಿಮ್ಮ ಆಪ್ತ ಬೆಂಬಲಿಗ ಮಂಜೇಗೌಡ ಅಲ್ಲ, ಬೇಕಾದ್ರೆ ಸಿದ್ದರಾಮಯ್ಯನವರೇ ರಾಹುಲ್ ಗಾಂಧಿ ಅವ್ರನ್ನ ಕರೆತಂದು ಹೊಳೆನರಸೀಪುರ ಕ್ಷೇತ್ರದಿಂದ ನಿಲ್ಲಿಸಿ ಯಾರನ್ನ ನಿಲ್ಲಿಸಿದ್ರು ನನಗೆ ಭಯ ಇಲ್ಲ ಅನ್ನುವಂತಹ ಒಂದು ಸವಾಲನ್ನ ಹಾಕಿದ್ದಾರೆ. ರಾಹುಲ್ ಗಾಂಧಿ ಅವರು ಸಹ ಹೊಳೆನರಸೀಪುರ ಕ್ಷೇತ್ರದಿಂದ ಒಮ್ಮೆ ಚುನಾವಣೆಯನ್ನ ಎದುರಿಸಲಿ ಅನ್ನುವಂತಹ ಒಂದು ಮಾತನ್ನ ಸಹ ಹೇಳುವ ಮೂಲಕ ಸಿದ್ದರಾಮಯ್ಯವರಿಗೆ ಒಂದು ಪಂತಾಹವನ್ನ ನೀಡಿರುವಂತಹದ್ದು. ಈ ಹಾಸನ ಜಿಲ್ಲೆಯ ಹೊಳೆನರಸೀಪುರದಲ್ಲಿ ಅಧಿಕಾರಿಯೊಬ್ಬರು ಇನ್ನೂ ಸಹ ರಾಜೀನಾಮೆ ಅಂಗೀಕಾರ ಆಗಿಲ್ಲ, ಆದರೂ ಸಹ ಬಾಡೂಟವನ್ನು ಹಾಕಿಸಿ ಹಣವನ್ನ ರಾಜಾರೋಷವಾಗಿ ಹಂಚ್ತಾ ಇದ್ದಾರೆ. ಅಧಿಕಾರಿಗಳ ಭಯ ಇಲ್ಲ, ಚುನಾವಣಾ ಅಧಿಕಾರಿಗಳ ಭಯ ಇಲ್ಲದೆ ಈ ರೀತಿ ರಾಜಾರೋಷವಾಗಿ ದುಡ್ಡನ್ನು ಹಂಚಲಾಗ್ತಾ ಇದೆ. ಆ ಅಧಿಕಾರಿಗೆ ನೀನು ರಾಜೀನಾಮೆಯನ್ನು ಕೊಡು, ಅಂಗೀಕಾರ ಮಾಡುವಂತೆ ನಾನು ಹೇಳ್ತೇನೆ ಅನ್ನುವಂತಹ ಮಾತನ್ನ ಸಿಎಂ ಹೇಳ್ತಾರೆ, ಒಂದು ಬೆಂಬಲವನ್ನು ನೀಡ್ತಾ ಇದ್ದಾರೆ. ಇದು ಚುನಾವಣೆ ನಿಷ್ಪಕ್ಷಪಾತವಾಗಿ ಆಗಬೇಕು, ಆಗದೆ ಇದ್ರೆ ಚುನಾವಣಾ ಆಯೋಗದ ಎದುರು ನಾನು ಧರಣಿಯನ್ನು ಸಹ ನಡೆಸ್ತೇನೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಇನ್ನು ಪ್ರಮುಖವಾಗಿ ಎಚ್ ಡಿ ರೇವಣ್ಣ ಅವರು ಸಿಎಂ ಸಿದ್ದರಾಮಯ್ಯರಿಗೆ ಹೊಳೆನರಸೀಪುರ ಕ್ಷೇತ್ರದಿಂದ ಯಾರನ್ನ ಬೇಕಾದರೂ ಚುನಾವಣೆಯಲ್ಲಿ ನಿಲ್ಲಿಸ್ಲಿ ಅನ್ನುವಂತಹ ಮಾತನ್ನ ಹೇಳುವ ಜೊತೆಗೆ ರಾಹುಲ್ ಗಾಂಧಿ ಅವರನ್ನು ಬೇಕಾದರೂ ಕರೆತಂದು ಹೊಳೆನರಸೀಪುರ ಕ್ಷೇತ್ರದಿಂದ ಚುನಾವಣೆಗೆ ನಿಲ್ಲಿಸ್ಲಿ ಅನ್ನುವಂತ ಒಂದು ಸವಾಲನ್ನ ಹಾಕಿದ್ದಾರೆ. ಶ್ವೇತಾ, ಥ್ಯಾಂಕ್ ಯು ಹರೀಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈ ಕೆಲವರು ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅಧಿಕಾರಿಗಳು ಇನ್ನೂ ರಾಜೀನಾಮೆ ಅಂಗೀಕಾರ ಆಗಿಲ್ಲ, ದುಡ್ಡು ಅಂತವ್ರೆ ಇಂಥವ್ರಿಗೆ ಸರ್ಕಾರಿ ಅಧಿಕಾರಿಗಳು ಏನ್ರಿ, ಯಾರು ಹಿಡಿಯೋರು ಪಡೆಯೋರು ಯಾರೂ ಇಲ್ಲ, ರಾಜರಸ್ತಾಗಿ ದುಡ್ಡು ಬಾಡ್ಡೂಟ ಅಂತ ನೀವೇ ಹೇಳ್ತೀರಿ, ಏನು ಕ್ರಮ ತಗೋತೀರಿ? ಅದು ಏನಾರು ಮಾಡ್ಕೊಳ್ಳಿ ಬಿಡ್ರಿ, ಇನ್ನೂ ರಾಜೀನಾಮೆ ಅಂಗೀಕಾರ ಆಗಿಲ್ಲ, ದುಡ್ಡು ಹಂಚ್ತಾವ್ರಲ್ರಿ, ಬಾಡ್ಡೂಟ ಹಾಕ್ತಾವಲ್ರಿ, ಅದು ಸಿದ್ದರಾಮಯ್ಯವ್ರು ಹೇಳ್ಬೇಕಪ್ಪ. ನನಗೇನು ಗೊತ್ತು, ಏ ರಾಜೀನಾಮೆ ಕೊಡಿಸ್ತೀನಿ ಬಾರೆ ಅಂತ ಹೇಳ್ತಾರೆ, ನಾನು ಯಾಕವಲ್ಲ, ಯಾರನ್ನಾರು ಹಾಕೊಳ್ಳಪ್ಪ, ಬೇಕಾದ್ರೆ ನಮ್ದೇನಿಲ್ಲ, ಬೇಕಾದ್ರೆ ಯಾರನ್ನು ಬೇಕಾದ್ರೂ ನಿಲ್ಲಿಸ್ಕೊಂಡು ನಾವೇನು ಬೇಡ ಅನ್ನೋದು. ಬೇಕಾದ್ರೆ ಅಂತ ಇದ್ರೆ ರಾಹುಲ್ ಗಾಂಧಿ ಅವ್ರು ಬೇಕಾದ್ರೆ ಇಲ್ಲೊಂದು ನಿಂತು ಇಲ್ಲೊಂದು ಚುನಾವಣೆ ನಡೆಸುವನು, ಬೇಕಾದ್ರೆ ಯಾರು ಅವರೇ ಮೊಕ್ಕಂ ಮಾಡಲಿ, ಬೇಕಾದ್ರೆ ರಾಹುಲ್ ಗಾಂಧಿ ಬೇಡ ಅಂತೀನ, ನನಗೇನಾಗಬೇಕಾಗುತ್ತೆ, ಕೆಲಸ ಮಾಡಿ ಜನದ ಕೆಲಸ ಮಾಡಿ ಓಟ್ ಹಾಕ್ತಾರೆ, ಏನು ಬೇಡ.